ನಮಸ್ಕಾರ. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇರ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ರಾಜ್ಯದಾದ್ಯಂತ ಆಂಬ್ಯುಲೆನ್ಸ್ ಸಮಸ್ಯೆ ಬಗ್ಗೆ ಸಿಎಂ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಾದ್ಯಂತ 188 ಸರ್ವರ್ ಸಮಸ್ಯೆ ಆಗಿದೆ, ಸಮಸ್ಯೆ ಬಗೆಹರಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾರು ಯಾವುದೇ ಆತಂಕಕ್ಕೆ ಒಳಗಾಗೋದು ಬೇಡ ಅಂತ ಹೇಳಿದ್ದಾರೆ. ಆದರೆ ಪೂರ್ಣ ಪ್ರಮಾಣದಲ್ಲಿ 188 ಆಂಬ್ಯುಲೆನ್ಸ್ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿರಲಿಲ್ಲ. ಅದಾದಮೇಲೆ ಆರೋಗ್ಯ ಇಲಾಖೆಯಿಂದ ಒಂದು ಟ್ವೀಟನ್ನು ಮಾಡಲಾಯಿತು. ಈಗ ಎಲ್ಲ ಸಮಸ್ಯೆ ಬಗೆಹರಿದಿದೆ ಅಂತ ನೋಡಬೇಕು. ಅದರ ಬಗ್ಗೆ ಈಗ ಮಾಹಿತಿ ತರಿಸ್ಕೊಡ್ತೀನಿ ಮತ್ತು ಆರೋಗ್ಯ ಸಚಿವರು ಸೂಚನೆಯನ್ನು ಕೊಡ್ತೀನಿ. ಸಿಕ್ತಾರ ಅವರು ಸೂಚನೆ ಕೊಡ್ತೀನಿ, ಕೂಡಲೇ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಸೂಚನೆಯನ್ನು ಕೊಡ್ತೀನಿ. ಅದರ ಬಗ್ಗೆ ಈಗ ಮಾಹಿತಿ ತರಿಸ್ಕೊಡ್ತೀನಿ ಮತ್ತು ಆರೋಗ್ಯ ಸಚಿವರು ಸೂಚನೆಯನ್ನು ಕೊಡ್ತೀನಿ. ಸಿಕ್ತಾರ ಅವರು ಸೂಚನೆ ಕೊಡ್ತೀನಿ, ಕೂಡಲೇ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಸೂಚನೆ. ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ. ಅದರ ಬಗ್ಗೆ ಈಗ ಮಾಹಿತಿ ತರಿಸ್ಕೊಡ್ತೀನಿ ಮತ್ತು 108 ಕಾಲ್ಸು ಕನೆಕ್ಟ್ ಆಗದೇ ಇರುವಂಥ ಕಾರಣ 2008 ಇವತ್ತು ಏನು ಈ 108 ಸರ್ವಿಸಸ್ ಪ್ರಾರಂಭ ಆಗಿದೆ. ಆಗ ಬಳಸ್ತಾ ಇರ್ತಕ್ಕಂಥ ಒಂದು ಆನ್ಲೈನ್ನ ಸಾಫ್ಟ್ವೇರ್ ಏನಿದೆ ಕಾಲಿಂಗ್, ಅದರ ಮದರ್ ಬೋರ್ಡು ರಿಪೇರಿ ಆಗಿದೆ. ಆ ಮದರ್ ಬೋರ್ಡ್ನ ರಿಪ್ಲೇಸ್ ಮಾಡಲಿಕ್ಕೆ ಕನಿಷ್ಠ 2-3 ದಿವಸ ಬೇಕು ಅಂತ ಹೇಳ್ತಾರೆ. ಮ್ಯಾನ್ಯುಲ್ ಆಗಿ ಕಾಲ್ಸ್ ರಿಸೀವ್ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಕಾಲ್ ಸೆಂಟರ್ಸ್ ಏನಿದೆ ನಮ್ಮ ಸರ್ಕಾರದ ಸ್ವಾಮ್ಯತೆಯಲ್ಲಿರ್ತಕ್ಕಂಥ ಕಾಲ್ ಸೆಂಟರ್ಸು ಇದನ್ನು ಕೂಡ ಬಳಸ್ಕೊಳ್ತಾ ಇದ್ವಿ. 2-3 ದಿವಸಗಳು ಖಂಡಿತವಾಗಿಯೂ ರೋಗಿಗಳ ಸಂಬಂಧಿಕರಿಗೆ ಸ್ವಲ್ಪ ತೊಂದರೆ. ದಾವಣಗೆರೆಯಲ್ಲಿ 108 ಆಂಬ್ಯುಲೆನ್ಸ್ ಸಮಸ್ಯೆಗೆ ಪರಿಹಾರ ದೊರೆತಿದೆ. ಮೊನ್ನೆ ಸಂಜೆಯಿಂದ ಜಿಲ್ಲೆಯಲ್ಲಿ 108 ಸಮಸ್ಯೆ ಇತ್ತು. ಯಾವಾಗ ನ್ಯೂಸ್ 18 ನಿರಂತರ ವರದಿ ಮಾಡಿತು, ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಹುಬ್ಬಳ್ಳಿಯಲ್ಲಿ ನಡೆದಂತ ಬಲವಂತದ ಮತಾಂತರ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ತಳಿತಕ್ಕೊಳಗಾದಂತಹ ಆರೋಪಿಯ ಹೆಸರು ಶ್ರೀಧರ್ ಅಲ್ಲ, ಸಲ್ಮಾನ್ ಅಂತ. ಸಲ್ಮಾನ್ ಸಾಮಾಜಿಕ ಜಾಲತಾಣದ ಮೂಲಕ ಪರಿಚಯವಾದಂತ ಬೈರಿ ದೇವರ ಕೊಪ್ಪದ ಹಿಂದೂ ಹುಡುಗಿಯನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದಂತೆ. ಆಗ ಅನುಮಾನ ಬಂದು ಸ್ಥಳೀಯರು ಸಲ್ಮಾನ್ಗೆ ಹಿಗ್ಗಾಮುಗ್ಗ ತಳಿಸಿದ್ರಂತೆ. ಲವ್ ಜಿಹಾದ್ ಮಾಡಲಿಕ್ಕೆ ಬಂದಿದ್ದಾನೆ ಅಂತ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಹೊಡೆದಿದ್ರಂತೆ. ಆದರೆ ಹಲ್ಲೆ ಮಾಡಿದಾಗ ತಾನು ಮುಸ್ಲಿಂ ಅಲ್ಲ, ಹಿಂದೂ, ನನ್ನನ್ನ ಮತಾಂತರ ಮಾಡಲಾಗಿದೆ ಅಂತ ಹೇಳಿದಂತೆ. ಮುಂಜೆ ಮಾಡಿಸಿ ಮತಾಂತರ ಮಾಡಿದ್ದಾರೆ ಅಂತ ಹೆನ್ನಲಾದಂತ ಅಲ್ತಾಬರ್ ರೆಹಮಾನ್, ಹಾಜಿ ಸಾಬ್, ನಯಾಸ್, ನದೀಮ್, ಅನ್ಸರ್, ಸೈಯದ್, ಇಕ್ಬಾಲ್, ರಫೀಕ್, ಶಬೀರ್, ಖಾಲಿದ್, ಶಾಕಿಲ್ ಮತ್ತು ಅಲ್ತಾಬ್ ವಿರುದ್ಧ ಶ್ರೀಧರ್ ದೂರನ್ನು ನೀಡಿದ. ಇನ್ನು ಪ್ರೀತಿಸಿದಂತ ಹುಡುಗಿಯಿಂದ ಸಲ್ಮಾನ್ ಅಲಿಯಾಸ್ ಶ್ರೀಧರ್ 3 ಲಕ್ಷ ಹಣ ಚಿನ್ನಾಭರಣ ಪಡೆದಿದ್ದಂತೆ. ಸದ್ಯ ಆರೋಪಿ ಸಲ್ಮಾನ್ ಪೊಲೀಸರ ವಶದಲ್ಲಿದ್ದಾನೆ. ಇನ್ನು ಘಟನೆ ಬಗ್ಗೆ ಮಾತನಾಡಿರುವಂತಹ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಮದುವೆ ಆಗೋದಾದರೆ ಮತಾಂತರ ಆಗಲೇಬೇಕು, ಮತಾಂತರ ಆಗದೆ ಮದುವೆಗೆ ಮಾನ್ಯತೆ ಇಲ್ಲ. ಹಾಗಾಗಿ ಆ ವ್ಯಕ್ತಿಯ ಮೇಲೆ, ಶ್ರೀಧರ್ ಮೇಲೆ ಬಲವಂತದ ಒತ್ತಾಯ, ಬಲವಂತದಿಂದ ಕಥನ, ಬಲವಂತದಿಂದ ಪಿಸ್ತೂಲ್ ಕೊಟ್ಟು ಅವರಿಗೆ ವಿಡಿಯೋ ಮಾಡಿ ಭಯೋತ್ಪಾದಕ ಅಂತ ಬಿಂಬಿಸ್ತೀವಿ, ನೀವೇನಾದರೂ ಆಚೆ ಈಚೆ ಆದರೆ ಅಂತನ್ನುವಂಥದ್ದು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಅವನಾಗೇ ಸ್ವತಃ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾನೆ ಈಗ. ಸೊ ಇದು ಇತ್ತೀಚೆಗೆ ಕರ್ನಾಟಕದ BJP ಸರ್ಕಾರ ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡೋಕ್ಕೆ ಮತ್ತು ಇಂತಹ ಘಟನೆ ಆಗೋಕ್ಕೆ ಎರಡೂ ಒಟ್ಟಿಗೆಯಾಗಿದೆ. ನಾನು ಹೇಳ್ತೀನಿ, ಸರ್ಕಾರ ಇದನ್ನು ಗಂಭೀರವಾಗಿ ತಗೊಳ್ಳಿ. ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ಹಾಗೂ ಕಾಶ್ಮೀರ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ 2 ಉಗ್ರರನ್ನು ಹತ್ಯೆಗೈದಿದ್ದಾರೆ. ಮಚ್ಚಲ್ ಪ್ರದೇಶದಲ್ಲಿನ ಗಡಿ ನಿಯಂತ್ರಣ ರೇಖೆ ಸಮೀಪ ಜಂಟಿ ಕಾರ್ಯಾಚರಣೆ ನಡೆಸಿ ಉಗ್ರರನ್ನು ಹತ್ಯೆ ಮಾಡಲಾಗಿದೆ. ಹತ್ಯೆಗೀಡಾದಂಥ ಭಯೋತ್ಪಾದಕರ ಬಳಿ ಇದ್ದಂಥ ಶಸ್ತ್ರಾಸ್ತ್ರಗಳು ಮತ್ತು ಮದ್ದು ಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. 2 AK-47 ರೈಫಲ್, 2 ಪಿಸ್ತೂಲ್ ಮತ್ತು 4 ಗ್ರೆನೇಡ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಸಿಎಂ ಬೊಮ್ಮಾಯಿ ವಿರುದ್ಧ ಕಾಂಗ್ರೆಸ್ ಪೇ ಸಿಎಂ ಅಭಿಯಾನ ಮಾಡ್ತಾ ಇದೆ. ಉಡುಪಿಯಲ್ಲಿ ಸಿಎಂ ಬೊಮ್ಮಾಯಿಗೆ ಬೆಂಬಲವಾಗಿ ವಿ ಆರ್ ವಿತ್ ಕಾಮನ್ ಸಿಎಂ ಪೋಸ್ಟರ್ ಅಂಟಿಸಿ ಯೂತ್ ಫಾರ್ ಡೆವಲಪ್ಮೆಂಟ್ ಸಂಘಟನೆ ಬೆಂಬಲವನ್ನು ಕೊಟ್ಟಿದೆ. ಉಡುಪಿಯ ಪ್ರಮುಖ ಜಂಕ್ಷನ್ಗಳಲ್ಲಿ ಪೋಸ್ಟರ್ ಅಂಟಿಸಿ ಬಿಜೆಪಿ ಯುವಮೋರ್ಚಾ ಕಾರ್ಯಕರ್ತರು ಸಾಥ್ ಕೊಟ್ಟಿದೆ. ಮೈಸೂರಿನ KR ಕ್ಷೇತ್ರದಲ್ಲಿ ಮೋದಿ ಯುಗ ಉತ್ಸವದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಭಾಗವಹಿಸಿದ್ದರು. ಸಿಎಂ ಬೊಮ್ಮಾಯಿಗೆ ಪೂರ್ಣ ಕುಂಭ ಸ್ವಾಗತ ಕೋರಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಸಿಎಂ ಬೊಮ್ಮಾಯಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು.
ರಾಜಕಾರಣದಲ್ಲಿ ಎರಡು ವಿಧಗಳಿದ್ದಾವೆ. ಒಂದು ಅಭಿವೃದ್ಧಿ ಪರ ರಾಜಕಾರಣ, ಮತ್ತೊಂದು ಕಾಲು ಎಳೆಯುವಂತ ರಾಜಕಾರಣ. ಅವರಿಗೆ ಅವಕಾಶ ಕೊಟ್ಟಾಗ ಏನು ಮಾಡಲಿಲ್ಲ, ಈಗ ಬಡಾಯಿ ಕೊಚ್ಚಿಕೊಳ್ತಾರೆ ಅಂತ ಸಿಎಂ ಗುಡುಗಿದೆ. ಕೇವಲ ಘೋಷಣೆಯಿಂದ ಬಡತನ ನಿರ್ಮೂಲನೆ ಆಗುವುದು, ಘೋಷಣೆಯಿಂದ ಸಾಮಾಜಿಕ ನ್ಯಾಯ ಸಿಗುವುದು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹಿಂದೆ ಒಂದು ರಾಜಕೀಯ ವರ್ಗ ಘೋಷಣೆ ಮುಖಾಂತರ ಈ ದೇಶವನ್ನು ಆಳ್ಬೇಕನ್ನುವಂತ ಪ್ರಯತ್ನ ಮಾಡಿದೆ. 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸಲಿಕ್ಕೆ ಪಣ ತೊಟ್ಟಿರುವಂತಹ ಬಿಹಾರ ಸಿಎಂ ನಿತೀಶ್ ಕುಮಾರ್ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ದೇಶದಾದ್ಯಂತ ವಿಪಕ್ಷಗಳನ್ನು ನಿತೀಶ್ ಕುಮಾರ್ ಒಗ್ಗೂಡಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಹಂಗಾಮಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನು ನಿತೀಶ್ ಕುಮಾರ್, ಲಾಲೂ ಪ್ರಸಾದ್ ಯಾದವ್ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದರು. ಜ್ವರದಿಂದ ಬಳಲ್ತಾ ಇರುವಂತ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಜ್ವರ ಹೆಚ್ಚಾಗಿದ್ದಕ್ಕೆ ನಿನ್ನೆ ರಾತ್ರಿ ಹಳೆ ಮದ್ರಾಸ್ ರಸ್ತೆಯಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಿಎಸ್ ಯಡಿಯೂರಪ್ಪನವರು ಆಸ್ಪತ್ರೆಗೆ ಭೇಟಿ ನೀಡಿ ಎಸ್ ಎಂ ಕೃಷ್ಣ ಅವರ ಆರೋಗ್ಯವನ್ನು ವಿಚಾರಿಸಿದರು. ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಗುರುಗಳು ಶ್ರೀ ಎಸ್ ಎಂ ಕೃಷ್ಣ ಅವರು ರಾತ್ರಿ ನಾನು ಭೇಟಿ ಕೊಟ್ಟಿದ್ದೇನೆ. ಅವರ ಸ್ಥಿತಿ ಸ್ಟೇಬಲ್ ಆಗಿದ್ದಾರೆ, ಹಾಗಾಗಿ ಸ್ವಲ್ಪ ಅವರಿಗೆ ಉಸಿರಾಟದ ಸ್ವಲ್ಪ ಸಮಸ್ಯೆ ಇತ್ತು. ಆ ಕಾರಣಕ್ಕೆ ಕಂಪೋಸಿಟ್ ಐ ಸಿ ಯು ಇರತಕ್ಕಂಥ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿರುವಂತಹ ಹಿರಿಯ ರಾಜಕಾರಣಿ ಗುಲಾಂ ನಬಿ ಆಜಾದ್ ಕೆಲವೇ ದಿನಗಳಲ್ಲಿ ಹೊಸ ಪಕ್ಷವನ್ನು ಸ್ಥಾಪಿಸುವಂತಹ ಸಾಧ್ಯತೆ ಇದೆ. ದೆಹಲಿಯಿಂದ ಜಮ್ಮುವಿಗೆ ಆಗಮಿಸಿರುವಂತಹ ಗುಲಾಂ ನಬಿ ಆಜಾದ್ ನಾಳೆ ಹೊಸ ಪಕ್ಷ ಘೋಷಿಸುವಂತಹ ಸಾಧ್ಯತೆ ಇದೆ. ಅಲ್ಲದೆ ಈಗಾಗಲೇ ಹೊಸ ಪಕ್ಷದ ಹೆಸರು ಹಾಗೂ ಧ್ವಜ ವಿನ್ಯಾಸವನ್ನು ಅಂತಿಮಗೊಳಿಸಲಾಗಿದೆ ಅಂತ ಆಜಾದ್ ಹೇಳ್ತಿದ್ದಾರೆ. ಗಾಂಜಾ ದಂಧೆಕೋರರನ್ನ ಹಿಡಿಲಿಕ್ಕೆ ಹೋದಾಗ ದಾಳಿಗೀಡದಂತ ಸಿಪಿಐ ಆಸ್ಪತ್ರೆ ಸೇರಿರುವಂತಹ ಕಲಬುರಗಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಮಂತ್ ಇಲ್ಲಾಳ್ ಅವರನ್ನ ನಾಳೆ ಏರ್ ಲಿಫ್ಟ್ಗೆ ಮಾಡಲಿಕ್ಕೆ ಸಿದ್ಧತೆ ನಡೆದಿದೆ. ವಿಶೇಷ ಆಂಬ್ಯುಲೆನ್ಸ್ ಕಲಬುರಗಿಗೆ ಬಂದಿದ್ದು ನಾಳೆ ಬೆಳಗ್ಗೆ 8 ಗಂಟೆಗೆ ಕಲಬುರಗಿಯಿಂದ ಬೆಂಗಳೂರಿಗೆ ಕರೆದೊಯ್ಯಲಾಗುತ್ತೆ. ಕೇರಳದ ಕೊಚ್ಚಿಯಿಂದ ಕಲಬುರಗಿ ಏರ್ಪೋರ್ಟ್ಗೆ ಏರ್ ಆಂಬ್ಯುಲೆನ್ಸ್ ಬಂದಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಗಾಯಾಳು ಸಿಪಿಐ ಆಗಿರುವಂತಹ ಇಲ್ಲಾಳ್ ಅವರನ್ನ ಶಿಫ್ಟ್ ಮಾಡಲಿದ್ದಾರೆ. ಉತ್ತರಾಖಂಡ್ನಲ್ಲಿ ಬಿಜೆಪಿ ಕಾರ್ಯಕರ್ತನಿಂದ ಹತ್ಯೆಯಾದಂತಹ ಅಂಕಿತ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ಡೆಹ್ರಾಡೂನ್ ಋಷಿಕೇಶ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಬಳಿಕ ಅಂಕಿತ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು. ಬಳಿಕ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಅಂಕಿತ ಅಂತ್ಯಕ್ರಿಯೆಯನ್ನು ಮಾಡಲಾಯಿತು. ಇನ್ನು ಇದಕ್ಕೂ ಮೊದಲು ನೂರಾರು ಜನರು ಆರೋಪಿಗಳನ್ನು ಗಲ್ಲಿಗೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಿದರು. ಕಣಿವೆ ನಾಡು ಜಮ್ಮು ಕಾಶ್ಮೀರದಲ್ಲಿ ಹೊಸ ಅಭಿಯಾನ ಶುರುವಾಗಿದೆ. ಜಮ್ಮು ಕಾಶ್ಮೀರದ ಶಾಲೆಗಳಲ್ಲಿ ಸೂರ್ಯ ನಮಸ್ಕಾರ ಬ್ಯಾನ್ ಮಾಡಬೇಕು, ಬೆಳಗ್ಗೆ ನಡೆಸುವಂತಹ ಭಜನೆಯನ್ನು ನಿಷೇಧಿಸಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಮುಸ್ಲಿಂ ಸಂಘಟನೆಗಳ ಈ ಅಭಿಯಾನಕ್ಕೆ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ಕೂಡ ಸಾಥ್ ಕೊಟ್ಬಿಟ್ಟಿದ್ದಾರೆ. ರಾಜಸ್ಥಾನದ ಜೋಧ್ಪುರದಲ್ಲಿ ಒಂದು ಅನಾಹುತ ಸಂಭವಿಸಿದೆ. ಕಳಪೆ ಕಾಮಗಾರಿಯಿಂದ ರಸ್ತೆ ಕುಸಿದಿದ್ದು ಸ್ಕೂಟಿ ಪೂರ್ತಿ ರಸ್ತೆಯಲ್ಲಿ ಹೂತು ಹೋಗಿದೆ. ಅದೃಷ್ಟವಶಾತ್ ಸವಾರ ಬಚಾವ್ ಆಗಿದ್ದು ವಿಡಿಯೋ ವೈರಲ್ ಆಗ್ತಾ ಇದೆ. ಅಸ್ಸಾಂನ ಗುವಾಹಟಿಯಲ್ಲಿ ಇವತ್ತು ಯುವಕರು ಫುಟ್ಬಾಲ್ ಆಡ್ತಾ ಇದ್ರು. ಆಗ ಅದೆಲ್ಲಿಂದ ಬಂತೋ ಒಂದು ಆನೆ ಯುವಕರನ್ನ ಓಡಿಸ್ಕೊಂಡು ಫುಟ್ಬಾಲ್ ಆಡಿದೆ. ಆನೆ ಫುಟ್ಬಾಲ್ ಆಡುವಂತ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಕೊಪ್ಪಳದ ಕನಕಗಿರಿಯ ತಾಲೂಕಿನ ಹುಲಿಹೈದರ್ ಗ್ರಾಮದಲ್ಲಿ ಪೊಲೀಸರ ಮೇಲೆ ಪ್ರಭಾವಿ ಕಾಂಗ್ರೆಸ್ ನಾಯಕನ ಬೆಂಬಲಿಗ ದಪ್ಪವನ್ನ ಮರೆದಿದ್ದಾನೆ. ಉಡದ ಮತ್ತಲ್ಲಿ ಹನುಮೇಶ್ ಎಂಬಾತ ಪೊಲೀಸರನ್ನೇ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾನೆ. ಹನುಮೇಶ್ನನ್ನ ಬಂಧಿಸಿ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ. ಈ ಪೊಲೀಸರಿಗೆ
ಕಣ್ಣು ಹೊಡೆದಿರೋ ನೀವು ನನ್ನ ಜೀವಸಂಗ ಸಂತೋಷ ಏನು ಬೇಡಿಲ್ಲ ತಿಂಡೆ ನೋಡೋಣ ನಮ್ಗೂ ನಿಮ್ಗೆ ನೋಡೋಣ ಯಾರು ಬರ. ಅಮಾನುಷವಾಗಿ ಬೀದಿ ನಾಯಿ ಹಿಡಿತಾ ಇದ್ದಂತ ಹಳಿಯಾಳ ಪುರಸಭೆ ಅಧಿಕಾರಿಗೆ ಮುಖ್ಯ ಪಶುವೈದ್ಯಾಧಿಕಾರಿ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಚಿತ್ರಹಿಂಸೆ ನೀಡಿ ಬೀದಿ ನಾಯಿಗಳನ್ನು ಹಿಡಿದು ಕಾಡಿಗೆ ಬಿಡ್ತಾ ಇದ್ರು. ಪುರಸಭೆ ಆಡಳಿತದ ಕಾರ್ಯವೈಖರಿ ಬಗ್ಗೆ ನಿನ್ನೆ ನ್ಯೂಸ್ 18 ಕನ್ನಡ ವಿಸ್ತೃತ ವರದಿಯನ್ನು ಮಾಡಿತ್ತು. ಪುರಸಭೆ ಅಧಿಕಾರಿ ಪರಶುರಾಮ್ ಶಿಂದೆಗೆ ಪಶುವೈದ್ಯಾಧಿಕಾರಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನಿನ್ನೆ ನಾನು ಮಾತನಾಡಿಸ್ಬೇಕಾದ್ರೆ ಇಲ್ಲ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ರು, ವಾದ ಮಾಡ್ತಾರೆ. ರೈತರನ್ನ ವಂಚಿಸ್ತಾ ಇದ್ದಂತ ಯೂರಿಯಾ ಅಂಗಡಿಗಳ ಅಬ್ಬರಕ್ಕೆ ಬ್ರೇಕ್ ಬಿದ್ದಿದೆ. ನ್ಯೂಸ್ 18 ಗೊಬ್ಬರದ ಅಂಗಡಿ ಗೋಲ್ಮಾಲ್ಗಳ ಬಗ್ಗೆ ರಹಸ್ಯ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಸರ್ಕಾರ ಅಧಿಕಾರಿಗಳ ಕಣ್ಣು ತೆರೆಸಿತ್ತು ನ್ಯೂಸ್ 18. ನ್ಯೂಸ್ 18 ವರದಿ ಬೆನ್ನಲ್ಲೇ ಕೃಷಿ ಅಧಿಕಾರಿಗಳು ಗದಗ ಜಿಲ್ಲೆಯ ನರಗುಂದದ ಆಗ್ರೋ ಸೆಂಟರ್ಗಳಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ನ್ಯೂಸ್ 18 ಕನ್ನಡ ಚಾನೆಲ್ನವರು ಮಾಡಿದ ಪ್ರಯತ್ನಕ್ಕೆ ನಮ್ಮ ಹೋರಾಟ ಸಮಿತಿಯಿಂದ ನಾವು ಧನ್ಯವಾದಗಳನ್ನು ಹೇಳೋದಷ್ಟೇ ಅಲ್ಲ, ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಯಾಕಂದರೆ ಅವರು ಮಾಡಿದ ಉಪಕಾರ ಸಾಣದಲ್ಲ. ಇಂಥ ಕಲಮ ಇದು ನಡೆದು ಇದೇ ವರ್ಷ ಮೊದಲಿದ್ದಲ್ಲ, ಇದು 3-4 ವರ್ಷದಿಂದ ಈ ಜಾಲ ಚಾಲು ಐತಿ. ಬೆಳೆ ಸಹಿತ ಏನೂ ಬರಲಿಲ್ಲ. ಇಂಥ ಮೋಸ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಮುಂದಿನ ದಿನಮಾನಗಳೊಳಗೆ ನಮ್ಮ ಬಿ.ಸಿ. ಪಾಟೀಲ್ರು, ಕೃಷಿ ಸಚಿವರು ಇದಕ್ಕೆ ಮುಖದಾಣ ಹಾಕಬೇಕು. ಮುಂದಿನ ದಿನಮಾನಗಳಲ್ಲಿ ಈಗ ನಮ್ಮ ನ್ಯೂಸ್ 18 ಕನ್ನಡದವರು ಆ ಜಾಲವನ್ನು ಪತ್ತೆ ಹಿಡಿದು ಅವ್ರಿಗೆಲ್ಲ ಏನು ಹೇಳಬೇಕು ಅವ್ರಿಗೆ ಎಲ್ಲ ಸ್ಟ್ರಿಕ್ ಮಾಡಿ ಆ ರೀತಿ ಆಗದಂಥ ರೀತಿಯೊಳಗೆ ಮಾಡ್ಯಾರ. ಅದೇ ಅವರ ಒಂದು ಆ ಪ್ರಯತ್ನದಿಂದ ನಾವು ಅವರಿಗೆ ನಮ್ಮ ಹೋರಾಟ ಸಮಿತಿಯಿಂದ ಎಷ್ಟು ಇವತ್ತು ಕೃತಜ್ಞತೆ ಹೇಳಿದ್ರು ನಾವು ಭಾಳ ಕಡಿಮೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಪ್ರಮುಖ 5 ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.